ಸಹನೆ ಕರುಣೆ ಸಹಾನುಭೂತಿಗೆ ಹೆಸರಾದವಳು ಹೆಣ್ಣು ಕಣ್ರಿ. ಆದರೆ ಅದೇ ಹೆಣ್ಣು ದುಷ್ಟರ ಪಾಲಿಗೆ ಚೆಂಡಿ ಕೂಡ ಆಗಿ ನಿಲ್ತಾಳೆ ಅನ್ನೋದು ಪುರಾಣಗಳಿಂದಲೂ ನಡೀತಾನೇ ಇದೆ. ಅದು ಕಲಿಯುಗದಲ್ಲೂ ಮುಂದುವರೆದಿದೆ ಅನ್ನೋದಕ್ಕೆ ಸ್ವಾತಿಯ ಕಥೆ ಸಾಕ್ಷಿಯಾಗಿದೆ. ಇಲ್ಲಿ ಹಾಸಿಗೆ ಮೇಲೆ ಭಯದಿಂದ ಕೂತಿರೋ ಈ ಸ್ವಾತಿ ಇದಾಳಲ್ಲ, ಇವಳ ಅಸಲಿ ಅವತಾರ ಇದಲ್ಲ. ನಿಜಕ್ಕೂ ಈಕೆ ಕಟ್ಟಿಗಿತ್ತಿ ಹೆಣ್ಣು ಮಗಳು ಕಣ್ರಿ. ಅವತ್ತು ಆ ಕಟ್ಟಿತನದಿಂದ ತಿಟ್ಟತನ ಮೆರೆದೇ ಹೋಗಿದ್ದಿದ್ರೆ ಅಲ್ಲೊಂದು ದೊಡ್ಡ ಹರಾಹುತಕ್ಕೆ ತುತ್ತಾಗಿ ಬಿಡ್ತಿತ್ತು ಈ ಸ್ವಾತಿ. ಆದ್ರೆ ತನ್ನ ಮಾನ ಪ್ರಾಣದ ಪ್ರಶ್ನೆ ಬಂದಾಗ ಆ ಪಾತಕಿಗಳ ವಿರುದ್ಧ ರಣ ಚೆಂಡಿಯಂತೆ ನಿಂತಿದ್ಲು. ಅವತ್ತು 22ನೇ ತಾರೀಕು ಸೋಮವಾರ ಕಣ್ರಿ. ಬೆಳಿಗ್ಗೆ ಸುಮಾರು 11:30 ಸಮಯ ಮನೆಯಲ್ಲಿ ಸ್ವಾತಿ ಒಬ್ಬಳೇ ಇರ್ತಾಳೆ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮನೆಯ ಡೋರ್ ಲಾಕ್ ಮಾಡಿಕೊಂಡು ರೂಮ್ನಲ್ಲಿ ಟಿವಿ ನೋಡ್ತಿದ್ದ ಸ್ವಾತಿಗೆ ಮನೆಯ ಲಾಕ್ ಬಡಿಯೋ ಶಬ್ದ ಕೇಳಿಸುತ್ತೆ. ತಕ್ಷಣ ಕಿಟಕಿ ಬಳಿ ಬಂದ ಸ್ವಾತಿ ಇದೇ ಕಿಟಕಿಯಿಂದ ನೋಡ್ತಾಳೆ. ಹಾಗೆ ಮನೆಯ ಕಿಟಕಿಯಿಂದ ನೋಡಿದ್ದ ಸ್ವಾತಿಗೆ ಮನೆ ಮುಂದೆ ಇಬ್ಬರು ಯುವಕರು ಡೋರ್ ಬಡಿತಿರೋದು ಕಾಣುತ್ತೆ. ಆ ಪಾತಕಿಗಳು ಇವರೇ. ಎಸ್, ಮನೆ ಬಾಗಿಲಲ್ಲಿ ನಿಂತು ಡೋರ್ ಬಡಿಯುತ್ತಿದ್ದ ಈ ಪಾತಕಿಗಳು ಡ್ಯಾಡಿ ಇದ್ದಾರಾ ಮಮ್ಮಿ ಇದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾತಿ ಮಮ್ಮಿ ಡ್ಯಾಡಿ ಯಾರು ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಆಮೇಲೆ ಬನ್ನಿ ಅಂತಾಳೆ. ಅವ್ರ ಮನೆ ಹತ್ರ ಬಂದ್ರು, ಬೆಲ್ ಹೊಡೆದಿಲ್ಲ, ನಾಕ್ ಮಾಡಿದ್ರು. ನಾನು ಕಿಟಕಿ ಇದೆ, ಕಿಟಕಿಯಿಂದ ನೋಡಿದೆ ಫಸ್ಟು ಮನೆ ಬಾಗಿಲು ಮುಂದೆ. ಅದಕ್ಕೆ ನಾನು ಕಿಟಕಿಯಿಂದ ನೋಡಿದ್ದಕ್ಕೆ ಮಾಡವಾಡಿಯಲ್ಲಿ ಮಾತಾಡ್ರು ಫಸ್ಟು. ಅದಕ್ಕೆ ನಮ್ಮ ಮಮ್ಮಿ ಉಪವಾಸ ಮಾಡ್ತಾ ಇದಾರೆ ಅಂತ, ನಾನು ಯಾರೋ ನಮ್ಮವರೇ ಅಂತ. ಅದಕ್ಕೆ ಅವ್ರ ಮಮ್ಮಿ ಇದಾರ ಅಂತ ಅಂದಿದ್ದಕ್ಕೆ ನಾನು ಇಲ್ಲ, ಅದಕ್ಕೆ ಕೀ ಅಂತ ಹೇಳಿದ್ರು. ನಾನು ಬೇರೆ ಮನೆ ಕೀ ಕೇಳಕ್ಕೆ, ಅದು ಖಾಲಿ ಇದೆ ಬಾಡಿಗೆ ಮನೆ, ಸೊ ಅದಿರ್ಬೋದು. ಆಮೇಲೆ ಡ್ಯಾಡಿ ಇದಾರ ಅಂತ ಕೇಳಿದ್ರು. ನಾನು ಅಂದೆ ಇಲ್ಲ, ನಿಮ್ಗೆ ಏನ್. ಆದ್ರೆ ಈ ಕದೀಮರು ಮಾತ್ರ ಅಲ್ಲಿಂದ ಕದಲೋದಿಲ್ಲ, ಮತ್ತೆ ಮತ್ತೆ ಅವರ ಡ್ಯಾಡಿ ಮಮ್ಮಿಯನ್ನ ವಿಚಾರಿಸ್ತಿರ್ತಾರೆ. ಕೊನೆಗೆ ಕೀ ಇದೆಯಾ ಅಂತ 3 ಬಾರಿ ಕೇಳ್ತಾರೆ. ಆಗಲೇ ಇವರು ಬಾಡಿಗೆ ಮನೆಯನ್ನ ನೋಡೋಕ್ ಬಂದಿರಬೇಕು ಅಂತ ಡೋರ್ ಓಪನ್ ಮಾಡಿದ್ರು. ಹಾಗೆ ಡೋರ್ ತೆಗೆದಿದ್ದೇ ತಡ ಈ ಕದಿಮರು ಮನೆಯೊಳಗೆ ನುಗ್ಗುತ್ತಾರೆ. ತಕ್ಷಣ ಸ್ವಾತಿ ಬಾಯನ್ನ ಬಿಗಿಯಾಗಿ ಮುಚ್ಚಿಡಿತಾರೆ. ಅವತ್ತು ಸ್ವಾತಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಲ್ಲೊಂದು ದುರಂತ ನಡೆದು ಹೋಗ್ತಿತ್ತು ಕಣ್ರಿ. ಆದ್ರೆ ಸ್ವಾತಿಗೆ ಅದು ಎಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ. ಆ ಧೈರ್ಯ ಹೇಗಿತ್ತು ಅನ್ನೋದನ್ನ ಆಕೆನೆ ಹೇಳ್ತಾಳೆ ಕೇಳಿ. ನಾನು ಓಪನ್ ಮಾಡಿದ ತಕ್ಷಣ, ನಾನು ಹಾಫ್ ಓಪನ್ ಮಾಡೋದು, ಯಾವತ್ತು ಫುಲ್ ಮಾಡಲ್ಲ. ಓಪನ್ ಮಾಡಿದ ತಕ್ಷಣ ಅವನು ಒಂದು ಹುಡುಗ ಬಂದು ಡೋರ್ ತಳ್ಳಿಬಿಟ್ಟ, ತೂರ್ ಫುಲ್ ತಳ್ಳಿ. ಅವನು ಏನ್ ಮಾಡ್ದ, ಇನ್ನೊಂದು ಬಂದು ಒಳಗಡೆ ಬಂದು ನನ್ ಬಾಯಿ ಇಟ್ಕೊಂಡು ಒಳಗಡೆ ಬಿಟ್ಟ. ಇನ್ನೊಂದು ಡೋರ್ ಕ್ಲೋಸ್ ಮಾಡಕ್ ಕೋಶಿಶ್ ಮಾಡ್ದ. ನಾನೇನ್ ಮಾಡ್ದೆ, ಇನ್ನೊಂದು ಹುಡುಗ ಇದ್ದಲ್ಲ ಅವನ್ಗೆ ಕಾಲಿಂದ ಪ್ರೈವೇಟ್ ಪಾರ್ಟಲ್ಲಿ ಹೊಡೆದಿದ್ದಕ್ಕೆ ಅವ್ನು ಇರ್ಕಕ್ಕಾಗ್ಲಿಲ್ಲ. ಅದಕ್ಕೆ ಅವ್ನು ಏನ್ ಮಾಡ್ದ, ಕೂದಲಿಂದ ಕೂರ್ಸಕ್ ಟ್ರೈ ಮಾಡ್ದ. ಎಸ್, ಸ್ವಾತಿಯ ಬಾಯಿ ಮುಚ್ಚಿದ್ದ ಕದೀಮರಿಗೆ ಒದಿಬಾರದ ಜಾಗಕ್ಕೆ ಸರಿಯಾಗಿ ಹೊದಿತಾಳೆ. ಹಾಗೆ ಒದ್ದ ಸ್ವಾತಿ ಜೋರಾಗಿ ಕೂಗಿಕೊಳ್ತಾಳೆ. ಆಂಟಿ ಆಂಟಿ ಬಡ್ಕೊಂಡೆ. ಅದಕ್ಕೆ ಇನ್ನೊಂದವನು ಭಯ ಪಟ್ಕೊಂಡು ಅವನು ಹೊರಟೋಗ್ಬಿಟ್ಟ. ಇವನು ಇಟ್ಕೊಂಡಿದ್ದವರು ಅವನು ಓಡೋಗ್ಬಿಟ್ಟ. ಅದಕ್ಕೆ ನಮ್ಮ ಆಂಟಿ ನೋಡಿದಕ್ಕೆ ನಾನು ಅಲ್ಲೇ ಬಿದ್ದಿದ್ದೆ, ಯಾಕಂದ್ರೆ ಅವ್ನು ತಳ್ಳ್ದು ಹೋದ ನಾನು. ಅದಕ್ಕೆ ನಮ್ಮ ಆಂಟಿ ಬಂದ್ರು. ಸ್ವಾತಿ ಕೂಗಿಕೊಂಡಿದ್ದೆ ತಡ, ಪಕ್ಕದ ಮನೆಯಲ್ಲಿದ್ದ ಸ್ವಾತಿಯ ಚಿಕ್ಕಮ್ಮ ಅಲ್ಲಿಗೆ ಓಡಿ ಬರ್ತಾರೆ. ಅವರು ಉಪವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೈ ಹುಷಾರಿಲ್ಲ ಅಂತ ಓಡ್ಬಿಟ್ಟು ಬಂದ್ರೆ ಅವಳ ಕೆಳಗಡೆನೆ ಬಿದ್ದೋಗಿದ್ಲು. ನಾನು ಹಾಗೆ ಹಿಂದೆ ಓಡಿದೆ, ಇಡ್ಕೊಳ್ಳಿ ಇಡ್ಕೊಳ್ಳಿ ಅಂತ. ಅವ್ರು ಓಡೋಗ್ ಬಿಟ್ಟಿದ್ರು, ಆದ್ರೆ ಅಲ್ಲಿ ಬೇರೆಯವ್ರ ಇದ್ರಲ್ಲ, ಅವ್ರ ಸ್ಕೂಟರ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇಟ್ಕೊಂಡ್ ಬಂದ್ರು. ಸ್ವಾತಿ ಕೂಗಾಟ ಕೇಳಿ ಮನೆಗೆ ಬಂದ ಚಿಕ್ಕಮ್ಮ ಮೊದಲು ಅಂದುಕೊಂಡಿದ್ದೆ ಬೇರೆ, ಸ್ವಾತಿ ತಾಯಿ ಉಪವಾಸ ಮಾಡ್ತಿದ್ದಾರೆ, ಅದರಿಂದ ಏನಾದ್ರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ ಬೋರ್ಡ್ ಬರ್ತಾರೆ. ಆದ್ರೆ ಸ್ವಾತಿಯ ಮಾತು ಕೇಳಿ ಅವರು ಕೂಡ ತಂಗಾಗಿ ಹೋಗ್ತಾರೆ. ಇಟ್ಕೊಂಡ್ ಬಂದಿದ ತಕ್ಷಣ ಅಲ್ಲಿ ತುಂಬಾ ಹೊಡೆದಿದ್ದಾರೆ ಅವನ್ಗೆ. ಅವ್ರ ಬ್ಯಾಗ್ ಅಲ್ಲಿ ಚಾಕು ಇತ್ತು, ಗನ್ ಇತ್ತು, ಎಲ್ಲ ಇತ್ತು. ಅವ್ರು ಫುಲ್ ಪ್ರಿಪರೇಷನ್ ಮಾಡ್ಬಿಟ್ಟೆ ಬಂದಿದ್ದಾರೆ ಸರ್.
ಅವ್ರಿಗೆ ಫುಲ್ ಇನ್ಫಾರ್ಮೇಶನ್ ಇದೆ, ಇವಳು ಒಬ್ಳೇ ಇದ್ದಾಳೆ ಅಂತ ಬಂದಿದ್ದಾರೆ, ಇದು ಮಾತ್ರ ಗ್ಯಾರಂಟಿ. ಅದಕ್ಕೆ ನಾವು ಹೇಳಿದ್ದು ಕಣ್ರಿ, ಸ್ವಾತಿ ಎಂಥ ಧೈರ್ಯಶಾಲಿ ಹೆಣ್ಣು ಮಗಳು ಅಂತ. ಯಾಕಂದ್ರೆ ಈ ಕದಿಮುರು ತಂದಿದ್ದ ಬ್ಯಾಗ್ ನಲ್ಲಿ ಚಾಕು ರಿವಾಲ್ಗಳಿರುತ್ತವೆ. ಆ ಎಲ್ಲ ಆಯುಧ ನೋಡಿದ ಸ್ವಾತಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಸ್ವಾತಿ ಜಾಗದಲ್ಲಿ ನೀವೇ ನಿಂತು ಒಂದು ಸಲ ಯೋಚನೆ ಮಾಡಿ. ಹಾಗಾದ್ರೆ ಮುಂದೇನಾಯ್ತು ಘಟನೆ ಬಗ್ಗೆ ಸ್ವಾತಿ ಪೋಷಕರು ಹೇಳೋದೇನು? ಹಾಡಹಗಲೇ ಒಂಟಿ ಮಹಿಳೆಯರಿರೋ ಮನೆಗೆ ಕರ್ಣ ಹಾಕ್ತಿರೋ ಕದಿಮರಿಗೆ ಪೊಲೀಸರ ಭಯ ಯಾಕಿಲ್ಲ ನೋಡೋಣ ಒಂದು ಬ್ರೇಕ್ ನಂತರ.